ಶಾಸಕ ಹ್ಯಾರಿಸ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಹ್ಯಾರಿಸ್ ಕಾರ್ಯಕ್ರಮದಲ್ಲಿ ಸ್ಫೋಟವಾಗಿದ್ದು ಏನು? ಸುವರ್ಣ ನ್ಯೂಸ್ ಬಳಿ ಫೋರೆನ್ಸಿಕ್ನ ಪ್ರಾಥಮಿಕ ವರದಿಯ ಮಾಹಿತಿ ಲಭ್ಯ ಇದೆ. ಹ್ಯಾರಿಸ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸ್ಫೋಟವಾಗಿದ್ದು ಏನು? ಫೋರೆನ್ಸಿಕ್ನ ಪ್ರಾಥಮಿಕ ವರದಿಯ ಮಾಹಿತಿ ಇದೆ ಸುವರ್ಣ ನ್ಯೂಸ್ ಬಳಿ. ಸ್ಫೋಟಕ್ಕೆ ಕಾರಣವಾಗಿದ್ದು ಏನು? ಕಾರ್ಯಕ್ರಮದಲ್ಲಿ ಹಚ್ಚಿದಂತಹ ಸ್ಕೈ ಶಾಟ್ಸ್ ಸ್ಫೋಟಕ್ಕೆ ಕಾರಣವಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ 30 ಸ್ಕೈ ಶಾಟ್ಸ್ ಬಂಡಲ್ ಹಚ್ಚಿದ್ರು. 30ರಲ್ಲಿ 27 ಸ್ಕೈ ಶಾಟ್ಸ್ ಸಿಡಿದ್ವು, ಉಳಿದ 3 ಸಿಡಿದಿರಲಿಲ್ಲ. FSL ತಜ್ಞರ ಪ್ರಾಥಮಿಕ ತನಿಖೆಯಲ್ಲಿ ಸ್ಕೈ ಶಾಟ್ಸ್ ಅನ್ನೋದು ದೃಢವಾಗಿದೆ. ಅಲ್ಲೇ ಇದ್ದ ಮತ್ತೊಂದು ಸ್ಕೈ ಶಾಟ್ಸ್ ಸ್ಯಾಂಪಲ್ ಅನ್ನ ಪರೀಕ್ಷೆ ನಡೆಸಿದ್ದಾರೆ FSL ಅಧಿಕಾರಿಗಳು. ಸ್ಫೋಟವಾಗಿರುವಂತಹ ವಸ್ತುವಿಗೂ ಸ್ಕೈ ಶಾಟ್ಸ್ಗೂ ಹೋಲಿಕೆ ಇರುವಂಥದ್ದು. ಕಾರ್ಯಕ್ರಮದಲ್ಲಿ ಒಟ್ಟು 30 ಸ್ಕೈ ಶಾಟ್ಸ್ ಬಂಡಲ್ ಅನ್ನು ಹಚ್ಚಲಾಗಿತ್ತು. ಆ 30ರಲ್ಲಿ 27 ಸ್ಕೈ ಶಾಟ್ಸ್ಗಳು ಮಾತ್ರ ಸಿಡಿದಿದ್ವು, ಉಳಿದ 3 ಸಿಡಿದಿರಲಿಲ್ಲ. FSL ತಜ್ಞರ ಪ್ರಾಥಮಿಕ ತನಿಖೆಯಲ್ಲಿ ಅದು ಸ್ಕೈ ಶಾಟ್ಸ್ ಅನ್ನೋದು ದೃಢವಾಗಿದೆ. ಅಲ್ಲೇ ಇದ್ದಂತಹ ಮತ್ತೊಂದು ಸ್ಕೈ ಶಾಟ್ಸ್ನ ಸ್ಯಾಂಪಲ್ನ ಪರೀಕ್ಷೆ ನಡೆಸಿದ್ದಾರೆ FSL ಅಧಿಕಾರಿಗಳು. ಸ್ಫೋಟವಾಗಿರುವಂತಹ ವಸ್ತುವಿಗೂ ಸ್ಕೈ ಶಾಟ್ಸ್ಗೂ ಹೋಲಿಕೆ ಕಂಡು ಬಂದಿದೆ. ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ನಮ್ಮ ಜೊತೆ ಏನಿದೆ ಸಂಪರ್ಕದಲ್ಲಿದ್ದಾರೆ ಚೇತನ್. ಹ್ಯಾರಿಸ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸ್ಫೋಟಗೊಂಡಿರುವಂಥದ್ದು ಸಂಚಲನ ಮೂಡಿಸ್ತು, ಏನದು ಅನ್ನೋದು ಸ್ಪಷ್ಟವಾಗಿದೆಯಾ? ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಎಕ್ಸಾಕ್ಟ್ಲಿ ಪ್ರತಿಮಾ, ಇದೀಗ ಅದೊಂದು ಸ್ಕೈ ಶಾಟ್ಸ್ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಅಂದರೆ ಫೋರೆನ್ಸಿಕ್ ಲ್ಯಾಬ್ನ ಒಂದು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಅದೊಂದು ಸ್ಕೈ ಶಾಟ್ಸ್ ಅನ್ನೋದು ಪ್ರೂವ್ ಆಗಿದೆ. ಅಂದರೆ ಒಟ್ಟು ಅವರ ಒಂದು ಬರ್ತಡೆಗೆ ಅಂತ ಅಂದ್ಬಿಟ್ಟು 30 ಸ್ಕೈ ಶಾಟ್ಸ್, ಅಂತಂದರೆ ಒಂದು ಪಟಾಕಿಯ ರೀತಿಯ ವಸ್ತು ಇದಾಗಿರೋದ್ರಿಂದ ಒಟ್ಟು 30 ಸ್ಕೈ ಶಾಟ್ಸನ್ನು ಅಲ್ಲಿ ತರಲಾಗಿರುತ್ತೆ. ಇದು 27 ಸ್ಕೈ ಶಾಟ್ಸ್ಗಳು ಸಿಡ್ದಿರುತ್ತೆ. ಆನಂತರ ಹ್ಯಾರಿಸ್ ಅವರು ಅಲ್ಲೋಗಿರುವಂಥದ್ದು ಉಳಿದ 3 ಕೂಡ ಸಿಡ್ದಿರಲ್ಲ. ಅಂದರೆ ವೇದಿಕೆ ಮೇಲೆ ಹೋಗ್ತಿದ್ದಂಥ ಇನ್ನೂ ಉಳಿದಂತಹ 3 ಏನಿದೆ ಅದರಲ್ಲಿ ಒಂದು ಸ್ಫೋಟಗೊಂಡಿರುವಂಥದ್ದು. ಅಂದರೆ ಪ್ರಾಥಮಿಕ ವರದಿಯ ಅನ್ವಯ ಏನು ಫೋರೆನ್ಸಿಕ್ನ ಪ್ರಾಥಮಿಕ ಮಾಹಿತಿ ಏನು ವರದಿ ತನಿಖಾ ವರದಿ ಮಾಡಿದ್ದಾರೆ ಅದರ ಅನ್ವಯ ಇದೊಂದು ಸ್ಕೈ ಶಾಟ್ಸ್ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಯಾಕೆಂದರೆ ಅಲ್ಲೇ ಇದ್ದಂತಹ ಮತ್ತೊಂದು ಸ್ಕೈ ಶಾಟ್ಸ್ ಅಂತ ಏನಿದೆ ಅದನ್ನು ಸ್ಫೋಟಗೊಳಿಸಿ ಫೋರೆನ್ಸಿಕ್ ಲ್ಯಾಬ್ನ ತಜ್ಞರು ಕೂಡ ನೋಡಿದ್ದಾರೆ. ಮತ್ತು ಏನು ಸ್ಫೋಟಗೊಂಡ ವಸ್ತುವಿಗೂ ಮತ್ತು ಅದಕ್ಕೂ ಹೋಲಿಕೆ ಇರೋದ್ರಿಂದ ಇದೊಂದು ಸ್ಕೈ ಶಾಟ್ಸ್ ಇರ್ಬೋದು ಅನ್ನೋದು ಪ್ರಾಥಮಿಕ ತನಿಖಾ ವರದಿ ಆಗಿರುವಂಥದ್ದು. ಹೀಗಾಗಿಯೇ ಎಲ್ಲೋ ಇದ್ದಂತಹ ಆತಂಕ ಇದೀಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಹೊರತುಪಡಿಸಿದರೆ ಮಣಿಪಾಲ್ ಆಸ್ಪತ್ರೆಯ ನ್ಯೂರಾಲಜಿಸ್ಟ್ ಇದೀಗ ಒಂದು ಸೆಂಟ್ ಫಿಲೋಮಿನಸ್ ಆಸ್ಪತ್ರೆಗೆ ಬಂದಿರುವಂಥದ್ದು ಮತ್ತು ENT ನುರಿತ ತಜ್ಞರು ಹಾಗೂ ನ್ಯೂರಾಲಜಿಸ್ಟ್ ಇಬ್ಬರು ಕೂಡ ಬಂದಿದ್ದಾರೆ. ಹ್ಯಾರಿಸ್ ಅವ್ರಿಗೆ ಚಿಕಿತ್ಸೆಯನ್ನು ಒಂದು ಕೊಡ್ತು ಮುಂದೆ ಇನ್ನೂ ಕೂಡ ಒಂದು ಮುಂದುವರುವಂತೆ ಹೊರೆದಿರುವಂಥದ್ದು. ಇಂದಿನ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಸಹ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನು ಇವತ್ತು ಸಂಜೆ ಸುಮಾರಿಗೆ 4 ಗಂಟೆ ಸುಮಾರಿಗೆ ಅವರು ಸಂಪೂರ್ಣವಾಗಿ ಹೊರಬರ್ತಾರೆ, ಅಂದರೆ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥದ್ದು. ಅಂದರೆ ಅವರ ಒಂದು ಕಾಲಲ್ಲಿ ಹ್ಯಾರಿಸ್ ಅವರ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅನ್ನೋದನ್ನು ಬಿಟ್ಟರೆ ಯಾವುದೇ ರೀತಿಯ ಗಂಭೀರ ರೀತಿಯ ಏನು ಅವಘಡ ಏನು ಇಲ್ಲಿ ಸಂಭವಿಸಿದಿಲ್ಲ. ಈ ಬಗ್ಗೆ ನೆಲಪಾಡವರೇ ಒಂದು ಸ್ಪಷ್ಟನೆಯನ್ನು ಸಹ ಒಂದು ನೀಡಿದರು, ನಮಗೆ ಯಾರೂ ಕೂಡ ದ್ವೇಷಗಳಿರಲಿಲ್ಲ, ನಾವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದು ಸ್ಪರ್ಧೆ ನಡೀತಿದ್ವಿ, ಆನಂತರ ಎಲ್ಲ ಪಕ್ಷದವ್ರುಗಳ ಜೊತೆಗೂ ಕೂಡ ಅಪ್ಪ ಚೆನ್ನಾಗಿದ್ದರು, ಆದರೆ ಯಾಕೆ ಏನು ಅನ್ನೋದು ಇದು ತನಿಖೆಯಿಂದಷ್ಟೇ ಗೊತ್ತಾಗಬೇಕು ಅಂತ ಒಂದು ಮನವಿಯನ್ನು ಕೂಡ ಒಂದು ಮಾಡಿದರು. ಇದೀಗ ಅದೊಂದು ಸ್ಕೈ ಶಾಟ್ಸ್ ಅನ್ನೋದು ಫೋರೆನ್ಸಿಕ್ ತಜ್ಞರ ಒಂದು ಪ್ರಾಥಮಿಕ ತನಿಖಾ ವರದಿಯಿಂದ ದೃಢಪಟ್ಟಿರುವಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಚೇತನ್, ತಮ್ಮೆಲ್ಲ ಮಾಹಿತಿ.